ಕ ಸುಲ್ತಾನ್ ಜಮೀರ್ ಹಟಾವೋ ಅಭಿಯಾನಕ್ಕೆ ಈಗ ಕಾಂಗ್ರೆಸ್ನ ನಾಯಕರೇ ಮುಂದಾಗ್ತಾರ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಆಗುತ್ತಾ ಜಮೀರ್ ಅಹಮದ್ ಖಾನ್ ವಿರುದ್ಧ ಅಸಮಾಧಾನ ಫಲಿತಾಂಶದ ನಂತರ ಸಚಿವ ಜಮೀರ್ ರಾಜಕೀಯ ಭವಿಷ್ಯ ಹಾಕಾದ್ರೆ ನಿರ್ಧಾರ ಆಗುತ್ತಾ ವಕ್ಫ್ ವಿಚಾರಕ್ಕೆ ಜಮೀರ್ ವಿರುದ್ಧ ಅಸಮಾಧಾನದ ಬುಗ್ಗೆ ಹೊಗೆಯಾಡಿತ್ತು ಇದೀಗ ಚನ್ನಪಟ್ಟಣ ಅಂಗಳದಲ್ಲಿ ಕೆ ವಿರುದ್ಧ ಆಡದಂತಹ ವಿವಾದಾತ್ಮಕ ಮಾತು ಬಣ್ಣದ ವಿಚಾರದಲ್ಲೆಲ್ಲ ಮಾತಾಡಿ ಜನಾಂಗೀಯ ನಿಂದನೆಗೆ ಒಳಗಾದ್ರೂ ಜನಾಂಗೀಯ ನಿಂದನೆಯ ಆರೋಪ ಸದ್ಯಕ್ಕೆ ಜಮೀರ್ ಮೇಲಿದೆ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನ ಕಾರಣ ಆಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಜಮೀರ್ನಿಂದ ಪಕ್ಷಕ್ಕೆ ಲಾಭಕ್ಕಿಂತ ನಷ್ಟ ಹೆಚ್ಚಾಗುತ್ತೆ ಹೀಗಾಗಿ ಜಮೀರ್ ಹಟಾವೋ ಪಾರ್ಟಿ ಬಚಾವೋ ಅನ್ನೋ ಅಭಿಯಾನವನ್ನ ನಾವೇ ಮಾಡಬೇಕಾಗತ್ತೆ ಅಂತ ಕಾಂಗ್ರೆಸ್ ನಾಯಕರು ಒಳಗೊಳಗೆ ಮಾತಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ವೇದಿಕೆಯಾಗಿ ಎಐ ಸಿಗೂ ಕೂಡ ಈ ಕಂಪ್ಲೇಂಟ್ ಅನ್ನ ದಾಖಲಿಸಬೇಕು ಅಂತ ಚರ್ಚೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಯಾವುದಕ್ಕೂ ಈ ಫಲಿತಾಂಶ ಆಗ್ಬಿಡ್ಲಿ ಅಂತ ಚಿಂತನೆ

ಮುಸಲ್ಮಾನ ನಾನು ಆವತ್ತಿಂದನೂ ಕರ್ಯಾಣ ಅಂತ ಹೇಳೋದು ಕುಮಾರಣ್ಣನಿಗೆ ನಾನು ಕುಮಾರ ಕುಮಾರಣ್ಣನಿಗೆ ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿಯಾಣನೆ ಅಂತ ಹೇಳೋದು ಅದರಲ್ಲಿ ಉರ್ದುದಲ್ಲಿ ಹೇಳಿದ್ದೀನಿ ಅಷ್ಟೇ ಕುಮಾರಣ್ಣನಿಗೆ ಆವತ್ತಿಂದ ಕರ್ಯಾಣನೆ ಅಂತ ಕರೆಯೋದು ನಾವು ನಾವು ಮುಂಚೆ ಇಲ್ಲ ಇಲ್ಲ ಮುಂಚೆಯಿಂದ ನಾನು ಆ ಥರ ಹೇಳ್ಕೊಳ್ಬೇಕು ಈಗ ನನಗೆ ಅವ್ರು ಕುಳ್ಳ ಅಂತಾರೆ ನನ್ ಕುಳ್ಳ ಇದ್ದೀನಿ ನನ್ನ ಕುಳ್ಳ ಅಂತಾರೆ ನಾವು ಕರಿಯಣ್ಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಾಣೆ ಅಂತ ಹೇಳಿ ಪ್ರೀತಿಯಿಂದ ಪದ ಹಳೆ ಅದು ಪ್ರೀತಿ ಇಲ್ಲ ಸರ್ ಹಳೆ ಸ್ನೇಹಿತರು ನಾವು ಸ್ನೇಹಿತರಾಗಿದ್ದೀವಿ ನಾವು ಬೇರೆ ಪಕ್ಕದಲ್ಲಿ ಇರ್ಬೋದು ನಾನು ನಾವು ಬೇರೆ ಪಕ್ಕದಲ್ಲಿ ಇರ್ಬೋದು ನಾನು ಬೇರೆ ಪಕ್ಕದಲ್ಲಿ ಇರ್ಬೋದು ಹಳೆದೆಲ್ಲ ಮರೆಯೋಕಾಗ್ತದ ಹಳೆದೆಲ್ಲ ಮರೆಯೋಕೆ ನಾ ಅವತ್ತಿಂದನೂ ಕುಮಾರ್ ಕುಮಾರಸ್ವಾಮಿ ಅವ್ರನ್ನ ಕರಿಯಾಣ ಅಂತ ಇದ್ದಿದ್ದು ಅದು ಹೇಳಿದ್ದೀನಿ ತಪ್ಪೇನಿದೆ ಅದಲ್ಲಿ ಈಗ ಅದೇನಾಗ್ತದೆ ಅದು ಮುಂಚೆಯಿಂದ ಬಂದುಬಿಟ್ಟಿದೆಯಲ್ಲ ಅದು ಆಟೋಮೆಟಿಕ್ ಬಾಯಿಯಲ್ಲಿ ಬಂದ್ಬಿಡ್ತದೆ ಮಾಡ್ಕೊಳ್ಳಿ ನಾನು ಬೇಕಂತ ಹೇಳಿಲ್ಲ ನಾನು ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಚಾಮರಾಜಪೇಟೆಯಲ್ಲಿ ಹೋಗಿ ದರಿದ್ರ ನಾರಾಯಣ ದರಿದ್ರ ನಾರಾಯಣ ಅಂತೇಳಿ ರ್ಯಾಲಿ ಮಾಡಿ ಆ ಮನುಷ್ಯನ ಗೆಲ್ಲಿಸಿದ್ರು ಅವ್ರಿಗೊಂದು ಜೀವ ಕೊಟ್ರು ಅವ್ರನ್ನ ಎಂಎಲ್ಎ ಮಾಡಿದ್ರು ಆ ಮನುಷ್ಯ ಹೇಳ್ತಾನೆ ಇವತ್ತು ನಾವೆಲ್ಲ ಮುಸಲ್ಮಾನರು ದುಡ್ಡು ಹಾಕಿ ದೇವೇಗೌಡರ ಕುಟುಂಬವನ್ನ ಕೊಂಡ್ಕೊಂತೀರಿ ಅಂತ ಮಾತನ್ನ ಇವತ್ತು ಹೇಳಿದ್ದಾರೆ ಇದನ್ನ ನೀವು ಒಪ್ತೀರಾ ಒಪ್ತೀರಾ ನೀವು ಎಷ್ಟು ಧೈರ್ಯ ಇರಬೇಕು ಇಡೀ ವಂಶವನ್ನೇ ನಾನು ಪರ್ಚೇಸ್ ಮಾಡ್ತೀನಿ ಅಂತಾರಲ್ಲ ಅಂದ್ರೆ ಎಲ್ಲಾ ಗೌಡ್ರನ್ನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ ಅರ್ಥನಾ ಎಲ್ಲಾ ಹಿಂದೂಗಳನ್ನೆಲ್ಲ ಪರ್ಚೇಸ್ ಮಾಡ್ತೀರಿ ಅಂತ ಅರ್ಥನಾ ಇದು ಏನರ್ಥ ಈಗಾಗಲೇ ಬೋರ್ಡ್ ಹೆಸರಲ್ಲಿ ರೈತರು ಜಮೀನೆಲ್ಲ ಬರೀತಾ ಇದ್ದೀರಾ ಇದೇ ಜಮೀನ್ ಹದಿನೈದು ದಿನದಲ್ಲಿ ಎಲ್ಲ ರೈತರು ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ವೆಂಕಟನ್ ಸ್ವಾಮಿ ದೇವಸ್ಥಾನ ಮುಸ್ಲಿಮರ ಜಮೀನು ಎಲ್ಲವನ್ನ ಬೋರ್ಡ್ ಅಂತ ಬರೆದಿದ್ದೀರಾ ಈಗ ಬಂದು ಹೇಳ್ತಾ ಇದ್ದೀರಾ ನಾವು ದೇವೇಗೌಡ್ರ ಕುಟುಂಬವನ್ನೇ ಪರ್ಚೇಸ್ ಮಾಡ್ತೀರಿ ಅಂತ ಎಲ್ಲಿಂದ ಬಂದಿದ್ಯಪ್ಪ ದುಡ್ಡು ಪಾಕಿಸ್ತಾನದಿಂದ ಬಂದಿದ್ಯಾ ಇರಾಕಿಂದ ಬಂದಿದ್ಯಾ ಇರಾನ್ ಇಂದ ಬಂದಿದ್ಯಾ ನೀನ್ ಕೊಂಡ್ಕೊಳೋ ಧೈರ್ಯ ಇದ್ರೆ ಬಾ ಇಲ್ಲಿ ಕೊಂಡ್ಕೊಳೋ ಧೈರ್ಯ ಐತ್ರ ಬಾ ಇದೆಯಾ ನಮಗೂ ರೋಷ ಇದೆ ನಾವು ಈ ಮಣ್ಣಿನ ಮಕ್ಕಳು ಸಾವಿರಾರು ವರ್ಷದಿಂದ ಇಲ್ಲೇ ಹುಟ್ಟಿದೀರಿ ನಾವ್ಯಾರು ಅರಬ್ಂದ ಪಾಕಿ ಇದರಿಂದ ಬಂದವರಲ್ಲ ನಾವ್ಯಾರು ಇತ್ತೀಚೆಗೆ ಜಮೀರ್ ಅಹಮದ್ ಅವರ ನಡವಳಿಕೆ ನೋಡಿದ್ರೆ ಅವ್ರು ಏನು ಒಂದು ತನ್ನ ಒಂದು ಸಮುದಾಯದ ಓಲೈಸಲಿಕ್ಕೆ ಇಷ್ಟು ಒಂದು ಈ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಭ್ಯತೆಗೆ ಬಹಳ ರೆಸ್ಪೆಕ್ಟ್ ಇದೆ ಈ ಮನುಷ್ಯನ ಬರ್ ಸಂಸ್ಕೃತಿನೇ ಇಲ್ಲ ರೆಸ್ಪೆಕ್ಟ್ ದೂರ ಉಳಿತು ಅದು ಹೆಂಗ್ ಮಂತ್ರಿ ಆಗಿ ಕಾಂಗ್ರೆಸ್ನವರು ಈಗ ಈ ಕಾಂಗ್ರೆಸ್ನವರಿಗೂ ಸಾಕಾಗಿದೆ ಈ ಮನುಷ್ಯನಿಂದ ಮನುಷ್ಯ ಆಮೇಲೆ ಈ ಕಾಂಗ್ರೆಸ್ನವರು ಸ್ಯಾನ್ಪುಟೆಡ್ ಎಲೆಕ್ಷನ್ ಇದರಲ್ಲಿ ಒಂದ್ ಸಣ್ಣ ಮಾತು ಹೇಳಿದ್ರೆ ವಿದೇಶದಲ್ಲಿ ಯಾವ್ಯಾವ ರೀತಿ ಬಣ್ಣಗಳು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಅಲ್ಲೋಲ್ ಕಲ್ಲೋಲ್ ಆಗಿತ್ತು ಅದಕ್ಕೆ ನಿನ್ನೆ ಮೊನ್ನೆ ಏನು ಜಮೀರ್ ಅಹಮದ್ ಅವ್ರು ಏನೋ ಕಲರ್ ಬಗ್ಗೆದ ಮಾತಾಡಿದಾರಲ್ಲ ಇವತ್ತು ನಮ್ ಜನನು ಇವತ್ತು ಜಮೀರ್ ಅವ್ರಿಗೆ ತೋರ್ಸೋರ್ ಇದಾರ ಹೆಂಗಿರುತ್ತೆ ಕಲರು ಏನಿರುತ್ತೆ ನಿಂದ್ ಯಾವ ಕಲರು ಯಾವ ಕಲರ್ ಇಲ್ಲ ಗಾಬರಿ ಆಗಿದೆ ಅವ್ರಿಗೆ ಡೀಟೇಲ್ಸ್ ಕೊಡ್ತಾರೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಖೇಶ್ ಸುಕೇಶ್ ವಕ್ಫ್ ವಿಚಾರದಲ್ಲಿ ಜಮೀರ್ ಅಹಮದ್ ಕೊಡ್ತಾ ಇದ್ದ ಸ್ಟೇಟ್ಮೆಂಟ್ ನಂತರ ಹೈಕೋರ್ಟ್ ನ ತೀರ್ಪು ಈಗ ಕುಮಾರಸ್ವಾಮಿ ಅವರ ವರ್ಣಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆ ಎಲ್ಲವೂ ಕೂಡ ಕಾಂಗ್ರೆಸ್ ನಾಯಕರನ್ನ ಮುಳ್ಳಿನ ಮೇಲೆ ಕೂತಂತಹ ಅನುಭವಕ್ಕೆ ದೂಡ್ತಾ ಇದೆಯಾ ಇದನ್ನ ಸರಿಪಡಿಸೋ ಕೆಲಸ ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇಲ್ಲ ಅನ್ನೋದು ಹಲವರ ಬೇಸರ ಹೀಗಾಗಿ ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಎಷ್ಟು ಇದೆ ಮತ್ತು ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಅಹಂಕಾರದಿಂದ ಹೀಗೆ ಮಾತಾಡ್ತಿದ್ದಾರೆ ಅವರು ಅನ್ನೋದು ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ ಸೊ ಸಿದ್ದರಾಮಯ್ಯ ಇಂಟರ್ಫಿಯರ್ ಕುತೂಹಲ ಮಮತ ಒಂದು ಸ್ಪಷ್ಟ ಜಮೀರ್ ಅಹಮದ್ ಖಾನ್ ಅವರು ಒಂದು ರೀತಿಯ ವರ್ಣರಿತ ರಾಜಕಾರಣಿ ಹೌದು ಅಷ್ಟೇ ವಿವಾದಿತ ರಾಜಕಾರಣಿ ಕೂಡ ಅವರು ಹೌದು ಯಾಕಂದ್ರೆ ಯಾವ್ದಾದ್ರು ಪ್ರಚಾರಕ್ಕೆ ಹೋದ ಯಾವ್ದಾದ್ರು ಸಭೆಗಳಿಗೆ ಹೋದಾಗ ಆಡುವಂತ ಮಾತುಗಳಲ್ಲಿ ಒಂದಲ್ಲ ಒಂದು ವಿವಾದವನ್ನ ಪದೇ ಪದೇ ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ ಅದು ಕೇವಲ ಇಂದು ನಿನ್ನೆದಲ್ಲ ಹಿಂದೆ ಸಿ ಎಂ ಹೇಳಿಕೆಗಳಿಂದ ಶುರುವಾಗಿ ಅದು ಕಾಂಗ್ರೆಸ್ನ ಅಂತಃಕಾಲ ಕೂಡ ಕಾರಣವಾಗಿ ತದನಂತರ ಅದನ್ನು ಹೈಕಮಾಂಡ್ ಮಧ್ಯಪ್ರವೇಶ ಮೂಲಕ ಬ್ರೇಕ್ ಹಾಕಬೇಕಾಯಿತು ಈಗ ಸಿ ಎಂ ರೇಸ್ ಬಂದ ನಂತರದಲ್ಲೂ ಕೂಡ ಮತ್ತೊಮ್ಮೆ ಅವರ ಅವರಿಗೂ ಕೂಡ ಇವರು ಸಿದ್ದರಾಮಯ್ಯವರೇ ಸಿ ಎಂ ಆಗಿರ್ತಾರೆ ಅಂತ ಹೇಳಿಕೆ ಕೊಡುವಂಥದ್ದು ಯಾರು ಸಿ ಎಂ ಆಗ್ತಾರೆ ಬೇರೆ ಅನ್ನುವಂಥದ್ದು ಈ ರೀತಿಯ ವಿವಾದಗಳು ತದನಂತರದಲ್ಲಿ ಸಿದ್ದರಾಮಯ್ಯ ಅವರ ಮೂಢ ವಿಚಾರದಲ್ಲೂ ಕೂಡ ಅದೇ ರೀತಿಯಲ್ಲಿ ಒಂದು ವಿವಾದವನ್ನು ಮಾಡಿಕೊಂಡ್ರು ಕೋರ್ಟ್ನ ತೀರ್ಪಿನ ಬಗ್ಗೆ ಮಾತಾಡ್ತಾರೆ ಈಗ ವಕ್ಫ್ ವಿಚಾರದಲ್ಲೂ ಕೂಡ ಆದಂಥ ಗೊಂದಲಕ್ಕೆ ಅವರು ಮಾತಾಡಿ ಮತ್ತಷ್ಟು ಗೊಂದಲ ಮಾಡಿದ್ರು ಅನ್ನೋವಂಥದ್ದು ಈಗ ಚುನಾವಣೆಯ ವ್ಯವಸ್ಥೆಯಲ್ಲಿ ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆ ಮಾತನಾಡುವಂಥದ್ದು ಅವರು ಕುಟುಂಬವನ್ನು ಕೊಂಡುಕೊಳ್ತೀವಿ ಅನ್ನುವಂಥ ಮಾತನಾಡುವಂಥದ್ದು ಇವೆಲ್ಲವೂ ಕೂಡ ಮತ್ತೊಂದು ವಿವಾದವನ್ನು ಹುಟ್ಟಾಕ್ತಿವಿ ಅಂದರೆ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಜಮೀರ್ ಅಹಮೋದ್ ಅವರ ಕನ್ನಡ ಇದೇ ರೀತಿಯ ವಿವಾದಗಳನ್ನ ಹುಟ್ಟಾಕ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಒಂದು ಗುಂಪಿನ ಅಸಮಾಧಾನ ಮೊದಲಿಂದಲೂ ಕೂಡ ಇತ್ತು ಈಗ ಅದು ಮತ್ತಷ್ಟು ಜಾಸ್ತಿ ಆಗಿದೆ ಅನ್ನೋದು ಯಾಕಂದರೆ ಅವರು ಏನೇನು ಮಿಸ್ಟೇಕ್ಗಳನ್ನ ಮಾಡಿದ್ರು ಅನ್ನುವಂಥದ್ದು ಒಂದು ಪಟ್ಟಿ ಮಾಡಿಕೊಂಡು ಹೈಕಮಾಂಡ್ ಮೊರೆ ಹೋಗಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಅಂದರೆ ಜಮೀರ್ ಅಹಮದ್ ಅವರು ಬರೀ ವಿವಾದದ ಮೂಲಕವಾಗಿಯೇ ಡ್ಯಾಮೇಜ್ ಮಾಡ್ತಾ ಹೋಗ್ತಾರೆ ಅಕಸ್ಮಾತ್ ಚುನಾವಣೆಯ ಮೇಲೂ ಕೂಡ ಪರಿಣಾಮ ಬೀರ್ಬೋದು ಆಡುವಂಥ ಮಾತುಗಳು ಅನ್ನುವಂಥದ್ದು ಕೂಡ ಇರೋದ್ರಿಂದ ಸಹಜವಾಗಿ ದೊಡ್ಡ ಮಟ್ಟಿಗೆ ಒಂದು ಅಸಮಾಧಾನ ಕೂಡ ಕೈಪಾಳಿಯಲ್ಲಿದೆ ಅದನ್ನು ಹೈಕಮಾಂಡ್ಗೆ ಏನೇನು ಅನ್ನೋದನ್ನು ತಲುಪಿಸಲಿಕ್ಕೂ ಕೂಡ ಒಂದು ತಂಡ ಮುಂದಾಗಿದೆ ಮಾಹಿತಿ ಕೂಡ ಸಿಗ್ತಾ ಇದೆ ಮಮತಾ ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ